ಇನ್ನ ಈ ಚರ್ಚೆ ವಿಷಯಗಳ ಚೌಕಟ್ಟನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ ಬಿಜೆಪಿ ಪಟ್ಟಿ ಪ್ರಕಟಿಸಲು ಪಕ್ಷದ ಮುಂದಿರುವ ಆಯ್ಕೆ ಹೆಚ್ಚು ಗೊಂದಲ ಹೆಚ್ಚು ಅಥವಾ ಸವಾಲುಗಳು ಹೆಚ್ಚು ಅಂದ್ರೆ ತುಂಬಾ ಜನ ಬಂದ್ಬಿಟ್ರೆ ಪಾಪ ಕಾಂಗ್ರೆಸ್ ಗೆ ಆಯ್ತ ಸಮಸ್ಯೆ ಕೆಲವು ಕ್ಷೇತ್ರಗಳಲ್ಲಿ 18 20 ಜನ ಅರ್ಜಿದಾರರು ಅವರನ್ನ ಮನವೊಲೈಸಿ ಅವರಿಗೆ ಸಮಾಧಾನ ಮಾಡಿ ಒಂದು 3 ಜನ ತಂದು ಅದರಲ್ಲಿ ಮತ್ತೊಬ್ಬರನ್ನ ಆಯ್ಕೆ ಮಾಡಿ ಮತ್ತವರ ಮನವೊಲೈಸಿ ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಅದೇ ರೀತಿಯ ತೊಂದರೆ ಇದೆಯಾ ಗೊಂದಲ ಇದೆಯಾ ಅಥವಾ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅಂತ ಅಥವಾ ಸವಾಲುಗಳು ಇದೆಯಾ ಇವರು ಕೊಟ್ಟರೆ ಏನಾಗ್ಬಿಡ್ತದೆ ಅವರು ಕೊಡಲಿಲ್ಲ ಅಂದ್ರೆ ಏನಾಗ್ಬಿಡ್ತದೆ ಇನ್ನ ಪಕ್ಷದ ವರಿಷ್ಠರ ಬೇಡಿಕೆ ಅಸಹಕಾರ ಒತ್ತಾಯ ಟಿಕೆಟ್ ನಿರ್ಣಯವನ್ನ ವಿಳಂಬ ಮಾಡ್ತಿದ್ಯಾ ಈಗೆಲ್ಲ ವರದಿಗಳಿದೆಯಪ್ಪ ಯಡಿಯೂರಪ್ಪನವ್ರು ಅಷ್ಟು ಕೇಳಿದಾರಂತೆ ಸೋಮಣ್ಣ ಅವ್ರು ಇಲ್ಲಿಂದ ಸ್ಪರ್ಧೆ ಮಾಡಲ್ವಂತೆ ಅಶ್ವಥ್ ನಾರಾಯಣ ಅವ್ರಿಗೆ ಅಶ್ವಥ್ ಅಶೋಕ್ ಅವ್ರಿಗೆ ಈ ರೀತಿಯ ಒಂದು ಟಾಸ್ಕ್ ಕೊಟ್ಬಿಟ್ಟಿದಾರಂತೆ ಅಲ್ಲ ಕೊಟ್ಬಿಡೋದೇನೋ ಸರಿ ಟಾಸ್ಕ್ ಇವ್ರು ತಗೋಬೇಕಲ್ಲ ಇಲ್ಲಿ ಇನ್ನ ಸ್ಪರ್ಧೆಯ ದೃಷ್ಟಿಯಿಂದ ಅಮೂಲ್ ಕರ್ನಾಟಕಕ್ಕೆ ಬರುತ್ತಿರುವುದು ಕಾನೂನು ಬಾಹಿರವ ಅಥವಾ ಸ್ಥಳೀಯ ಅಸ್ಮಿತೆಯ ವಿಷಯವಾಯಿತು ಅಸ್ಮಿತೆ ಅಂದ್ರೆ ಇದನ್ನ ನಾವು ಯಾವ ಯಾವ ವಿಷಯದಲ್ಲಿ ಜೋಡಣೆ ಮಾಡಬೇಕು ಹೇಗೆಲ್ಲ ಅದರ ಒಂದು ಪರಿಗಣನೆ ಆಗಬಹುದು ಅದರ ಅರ್ಥೈಸುವಿಕೆ ಅದರ ವ್ಯಾಖ್ಯಾನ ಏನು ಕೇವಲ ಭಾವನೆ ಮತ್ತೆ ರಾಜಕೀಯ ದೃಷ್ಟಿಯಿಂದ ನಂದಿನಿ ವರ್ಸಸ್ ಅಮೂಲ್ ಪ್ರಕರಣವನ್ನ ಪರಿಗಣಿಸಲು ಸಾಧ್ಯವೇ ಕೇವಲ ಭಾವನಾತ್ಮಕ ರಾಜಕೀಯ ಕಾರಣಗಳಿಗಾಗಿ ಮಾತ್ರನಾ ಮಾತಾಡೋಣ ಅದು ಎರಡನೇ ಚರ್ಚೆ ವಿಷಯ ಮೊದಲನೇ ಚರ್ಚೆ ವಿಷಯ ಟಿಕೆಟ್ ಫೈಟ್ ಈ ಟಿಕೆಟ್ ಫೈಟ್ ಅನ್ನು ಚರ್ಚೆಗೆ